ಕನ್ನಡ ಅಂದ ತಕ್ಷಣ ನಮ್ಮೆಲ್ಲರ ಮೈಯಲ್ಲಿ ಒಂದು ಜುಮ್ ಅನ್ನುತ್ತೆ. ಯಾಕಂದರೆ ನಾವು ಕನ್ನಡನಲ್ಲಿ ಹುಟ್ಟಿರೋದೇ ಒಂದು ಪುಣ್ಯದ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಸಂಸ್ಥೆ ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಭುವನೇಶ್ವರಮ್ಮನ ಪೂಜೆ ಮಾಡಿ ಧ್ವಜಾರೋಹಣ ಹಾಗೂ 50x300 ಒಂದು ಕನ್ನಡ ಬಾವುಟವನ್ನು ಮಧ್ಯಾಹ್ನ ಮೆರವಣಿಗೆ ಹಂಗೆ ರಿಂಗ್ ರೋಡಲ್ಲಿ. ನಿಜಕ್ಕೂ ಒಂದು ನವಂಬರ್ 1 ಬಂದ ತಕ್ಷಣ ನಮ್ಮೆಲ್ಲರಿಗೆ ಮೈಯಲ್ಲಿ ನೋಡ್ಬೋದು ಒಂದು ಕನ್ನಡ ಬಾವುಟ ನೋಡ್ಬೋದು. ಒಂದು ಕೆಂಪು ಮತ್ತು ಹಳದಿ ಎಲ್ಲರ ಒಂದು ಭುಜದ ಮೇಲೆ ಆ ಧ್ವಜ ಇದಾಗುತ್ತೆ. ನಿಜಕ್ಕೂ ಒಂದು ಈ ನವಂಬರ್ 1 ನಮ್ಮೆಲ್ಲರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನಾವು ಕನ್ನಡದಲ್ಲಿದ್ದು ಕನ್ನಡವೂ ಮಾತಾಡೋಣ. ಯಾಕಂದರೆ ನಮ್ಗೆ ಗೊತ್ತಿದೆ ಇತ್ತೀಚೆಗೆ ಪರಭಾಷೆಯವರು ಬಂದ್ರೂ ನಮ್ಮ ಕನ್ನಡ ತಾಯಿ ಅವ್ರಿಗೆ ಒಂದು ಭೂಮಿ ಕೊಟ್ಟು ಅವ್ರಿಗೊಂದು ಜನ್ಮ ಕೊಟ್ಟು ಅವ್ರಿಗೊಂದು ಇರೋಕ್ಕೆ ಒಂದು ವಾಸಿಸಕ್ಕೆ ಅವ್ರಿಗೊಂದು ನಿಜಕ್ಕೂ ಒಂದು ಪುಣ್ಯದ ಕೆಲಸ ನಮ್ಮ ಕನ್ನಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ಒಂದು ಹೆಲ್ತ್ ಚೆಕಪ್ ಅಂತ ಇಟ್ಕೊಂಡಿದ್ದೀವಿ. ಅದು BP ಶುಗರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಚೆಕಪ್ ಆಗಿರ್ಬೋದು, ಎಲ್ಲ ನಮ್ಮ ಇರತಕ್ಕಂಥ ಏನೇನು ರೋಗಗಳು ಮನುಷ್ಯನಿಗೆ ಬರುತ್ತೆ ಅದೆಲ್ಲ ಚೆಕಪ್ ಫ್ರೀ ಆಫ್ ಚೆಕಪ್ ಉಚಿತವಾಗಿ ಇಟ್ಟಿದ್ದೀವಿ. ಅದರಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಆಗಿರ್ಬೋದು, ಜೈದವ್ ಆಗಿರ್ಬೋದು, SCG ಆಗಿರ್ಬೋದು, ಆಸ್ಟ್ರಾ ಹಾಸ್ಪಿಟಲ್ ಆಗಿರ್ಬೋದು, ಇನ್ನುಳಿದ ಹಾಸ್ಪಿಟಲ್ಗಳು ನಮ್ಮಲ್ಲಿ ಭಾಗವಹಿಸಿದ ಸಹಭಾಗಿತ್ವದೊಂದಿಗೆ ಇವತ್ತು ಹೆಲ್ತ್ ಚೆಕಪ್ ಮಾಡ್ತಾಯಿದ್ವಿ. ಇದೊಂದು ನಮ್ಮ ನವಂಬರ್ 1 ಮಾತ್ರ ಕನ್ನಡಕ್ಕೆ ಸೀಮಿತ ಆಗಬಾರ್ದು. 365 ಈ ಕನ್ನಡ ನಮ್ಮಲ್ಲಿ ಇರಬೇಕು. ಯಾಕಂದರೆ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಏನು ನಾವು ಯಾವಾಗಲೂ ಶ್ಲಾಘನೆ ಹೇಳ್ತಿರ್ತೀವಿ ಅದು ಎಲ್ಲರಲ್ಲಿ ಬರಲಿ ಅಂತೇಳಿ 2 ಮಾತುಗಳನ್ನು ಮುಗಿಸುತ್ತೇನೆ.